ಜೆಡಿಎಸ್ ಪಕ್ಷದಿಂದ ಎಲ್ಲಾ ಜನ ವಾರಂಟರ್ ಬರ್ತಾರೆ. ಒಂದು 20,000 30,000 ಜನ ಸೇರ್ತದೆ. ಇವತ್ತು ಒಳ್ಳೆ ಕೆಲಸ ಮಾಡೋರೆ, ಯಾರು ಅನ್ಯಾಯ ಮಾಡಿಲ್ಲ. ಆಯಲ್ಲ ಒದೆಯಲ್ಲ, ಒಳ್ಳೆ ಡಾಕ್ಟರ್ ಎಂ ಎಲ್ ಎರು, ಆಮೇಲೆ ಕುಮಾರಸ್ವಾಮಿ ಅವರು ಒಳ್ಳೆ ಕಾರ್ಯಕ್ರಮವನ್ನು ಇಟ್ಕೊಂಡವ್ರೆ. ಪಂಚರತ್ನ ಎತ್ತಿದ್ದು ಒಳ್ಳೆ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ನಮ್ಮ ದೇವೇಗೌಡರು ಸಾಹೇಬರು ಅವರು ಆಶೀರ್ವಾದದಿಂದ ನಮ್ದು ಡಾಕ್ಟರ್ ಜೊತೆ ಕೇಳ್ತಾರೆ. ಜನಸಾಗರವೇ ಪುತ್ತಾದೆ. ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಚುನಾವಣಾಧಿಕಾರಿ ಅಪೂರ್ವ ಆರ್ ಬಿದರಿ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಈಗಾಗಲೇ ಜೆಡಿಎಸ್ ಪಕ್ಷದಿಂದ 3 ಬಾರಿ ನಾಮಪತ್ರ ಸಲ್ಲಿಸಿ 2 ಬಾರಿ ತಾಲೂಕಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಇದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಜೆಡಿಎಸ್ ಕಾರ್ಯಕರ್ತರುಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದು ನೆಲಮಂಗಲದ ಪ್ರಮುಖ ಬೀದಿಯಲ್ಲಿ ತೆರೆದ ವಾಹನದಲ್ಲಿ ಪ್ರಚಾರದ ಮೂಲಕವೇ ಆಗಮಿಸಿದ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ವಿಶೇಷವಾಗಿತ್ತು. ಸ್ಥಳೀಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ನಾಮಪತ್ರ ಸಲ್ಲಿಕೆಯ ದಿನ ಇವತ್ತು 17ನೇ ತಾರೀಕು ಏನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅದು ನಮ್ಮ ಜನ ಸೇರಿರೋದು ನೋಡಿದ್ರೆ ಅದು ಒಂದು ಐತಿಹಾಸಿಕ ಜನ ಸೇರಿರುವಂಥ ನೆಲಮಂಗಲ ತಾಲೂಕಲ್ಲಿ ಇದೇ ಪ್ರಮುಖ ಮೊದಲ ಬಾರಿಗೆ ಇಷ್ಟು ಜನ 25,000-30,000 ಜನ ಸೇರಿರೋದು. ಏನು ಇದಕ್ಕೆ ಕಾರ್ಯಕರ್ತರಾದ ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರು ಹಾಗೂ ನಮ್ಮ ನೆಲಮಂಗಲ ತಾಲೂಕು ಅಧ್ಯಕ್ಷರು ಎಲ್ಲ ಸೇರಿ ಕೂಡಿ ಈ ಶಾಸಕರ ನಾಮಪತ್ರ ಸಲ್ಲಿಕೆಗೋಸ್ಕರ ಶ್ರಮಪಟ್ಟು ಬಂದಿರುವಂತ ಜನ, ಅದರಲ್ಲಿ ಅರ್ಧ ಭಾಗ ವಾಲಂಟ್ರಿ ಆಗಿ ಬಂದಿರುವಂತ ಜನ ಇದ್ದಾರೆ. ಈ 30,000 ಜನ ಏನಿದ್ದಾರೆ ಅದಕ್ಕಿಂತ ಮಿಗಿಲಾದ ಜನರು ವಾಲಂಟ್ರಿ ಆಗಿ ಹೆಚ್ಚು ಕಡಿಮೆ ಒಂದು 50,000-60,000 ಜನ ಸೇರಿ ಇವತ್ತು ನಮ್ಮ ಶಾಸಕರಾದ ಸ್ಥಳೀಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ನಾಮಪತ್ರಗಳನ್ನು ಸಲ್ಲಿಸುತ್ತಿದ್ದಾರೆ. ಯಾಕೆಂದರೆ ಈ ಕುಮಾರಣ್ಣನವರು ಈ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಬೇಕು, ಅವರ ಪಂಚರತ್ನ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು. ಇವತ್ತು ತಾಲೂಕಿನ ಆದ್ಯಂತ ಮೂಲೆ ಮೂಲೆಯಿಂದ ಪ್ರತಿ ಗ್ರಾಮದಿಂದನೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರುಗಳು ಅಭಿಮಾನಿಗಳು ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನಾಮಿನೇಷನ್ ಪ್ರತಿಕ್ಕೆ ಬರ್ತಾ ಇದ್ದಾರೆ. ನಾವು ನಮ್ಮ ವಾಜರಹಳ್ಳಿ, ಬತ್ತುಪಳ್ಳಿ, ಜೋತಿನಗರ, ಮಾರ್ತಿನಗರ, ಹೆಗರೇಲೆ ಒಟ್ಟು ಆ ಕಡೆಯಿಂದ ಬಂದಿದ್ವಿ. ನಾವೇ ಸುಮಾರು ಒಂದು 350 ಜನ ಬಂದಿದ್ದೀವಿ. ಏನಿಲ್ಲ, ಈಗ ನೀವೇ ನೋಡ್ತಾ ಇದ್ರಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಜೆಡಿಎಸ್ ಪಕ್ಷ ಯಾಟ್ರಿಕ್ ಪಕ್ಷದಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಸರಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಗೆಲುವು ಖಚಿತ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರ ಒಂದು ಕನಸು ಏನಿದೆ ಅಂತ ಅಂದ್ರೆ ಹಳ್ಳಿಗಳನ್ನ ದಿಲ್ಲಿಯನ್ನಾಗಿ ಮಾಡ್ತಕ್ಕಂತ ಒಂದು ಕನಸನ್ನ ನಾನು ಓದ್ತಿದ್ದೇನೆ. ಹಾಗಾಗಿ ಇನ್ನು ಹಳ್ಳಿಗಳಲ್ಲಿ ಆಗ್ತಕ್ಕಂತ ಒಂದು ಮೂಲಭೂತ ಸೌಕರ್ಯಗಳನ್ನ ಈಗಾಗಲೇ ನಾನು ರಸ್ತೆ ಇರ್ಬೋದು, ನೀರಿರ್ಬೋದು, ಚರಂಡಿ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಇವನ್ನೆಲ್ಲ ಮಾಡಿಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡಿದ್ದೇನೆ. ಈಗ ಮುಂದಿನ ದಿನಗಳಲ್ಲಿ ನೆಲಮಂಗಲವನ್ನ ಬಹಳ ಎತ್ತರಕ್ಕೆ ಕೊಂಡೊಯ್ದು, ಯಾಕೆಂತ ಅಂದ್ರೆ ಹಿಂದೆ 10 ವರ್ಷಗಳ ಹಿಂದೆ ನೆಲಮಂಗಲ ಯಾಗಿತ್ತು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇವತ್ತು UGDಗೆ 276 ಕೋಟಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನ ಒಂದು ಮುಖ್ಯಮಂತ್ರಿಗಳು ಕೂಡ ನನಗೆ ಸೈನ್ ಮಾಡಿಕೊಟ್ಟಿದ್ದ ಪತ್ರವನ್ನು ಕೂಡ ನಾನು ಹಾಕಿದ್ದೇನೆ. ಹಾಗಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ, ಅದರಲ್ಲೂ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳನ್ನ, ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನೋ ಡೊನೇಷನ್ ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2023-24 ಸಾಲಿಗಾಗಿ ಫ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ.
ಸುಮಾರು 23 ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 10 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ. ಸುಸರ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, ಎಂಬಿಎ, ಬಿಎಸ್ಸಿ, ಎಜಿ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೇಕುಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೇಕುಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 8147783214, 8147783214 ಮತ್ತು 8050042854, 8050042854 ಮತ್ತು 6363759797.